ನಿಮಗೆ ಇನ್ನೊಂದು ದುರಂತ ಹೇಳ್ತೀನಿ ಕೇಳ್ರಿ. ವಕ್ಫ್ ಬೋರ್ಡ್ ಜನಸಾಮಾನ್ಯರ ಆಸ್ತಿ ಕಬಳಿಸ್ತಾ ಇದೆ, ಆಸ್ತಿ ಕಬಳಿಸ್ತಾ ಇದೆ ಅಂತ ಮಾತಾಡ್ತಾ ಇದ್ದೀರಿ ನೀವು. ಕರ್ನಾಟಕದ ರಾಜಕಾರಣಿಗಳು ವಕ್ಫ್ ಬೋರ್ಡ್ನ 29,000 ಆಸ್ತಿ ಕಬಳಿಸಿದ್ದಾರೆ. ಯಡಿಯೂರಪ್ಪನವರು ಮಗಳೇ ತೆಗೆದು ಬಿಟ್ಟ ಅಂದ್ರೆ ಒಂದೂವರೆ ಟನ್ ಬೇಟು ನೋಡ್ತೀಯಾ ನೋಡ್ತೀರಾ? ಜಮೀನನ್ನ ಏನ್ ತಗೊಂಡ್ರಿ? ಸಿದ್ದು ಸೌದಿಯರ ಅಬ್ದುಲ್ ರಜಾಕ್ ನೀವ್ ಒಂದ್ ಮಾತು ಹೇಳ್ಬಿಡ್ರಿ, ಹಂಗಿದ್ರೆ ವಕ್ಫ್ ಬೋರ್ಡ್ನ ಆಸ್ತಿ ಯಾವ ಆಸ್ತಿನೂ ಕಬಳಿಕೆ ಆಗಿಲ್ಲ ಅಂತ 100% ಆಗಿದೆ. ಮತ್ತೆ ಇವ್ನ ಸೆಡೆ ನನ್ ಮಗ ಅದನ್ನೇ ಮಾತಾಡ್ತಿರೋದು. ಮುಸ್ಲಿಮ್ಸ್ ಆರ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎನ್ಕ್ರೋಚರ್ಸ್ ಆಫ್ ವಕ್ಫ್ ಲ್ಯಾಂಡ್. ನಾನು ಅದನ್ನೇ ಮಾತಾಡ್ತೀನಿ, ನಾನು ಹಿಂದೂ ಮುಸ್ಲಿಂ ಎಲ್ಲ ನಾನು ಒಪ್ಕೊಳ್ತಾ ಇದ್ದೀನಲ್ಲ, ನಾನು ಅದನ್ನೇ ಹೇಳಿದೆ. ನಾನು ರೈತರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾನು ಅದನ್ನೇ ಹೇಳಿದೆ ರೀ. ನಾನು ಅದನ್ನೇ ಹೇಳಿದೆ. ಎಸ್ ಜಮೀನನ್ನ ಫೈನಲಿ ನಾಗರಾಜ್ ಯಾದವ್, ಫೈನಲಿ ನಾಗರಾಜ್ ಯಾದವ್ ಪ್ಲೀಸ್ ಹೇಳ್ರಪ್ಪ ಹೇಳ್ರೋ. ನೀವು ಕೇಳಿದೆ ವಕ್ ಪ್ರಾಪರ್ಟಿ ಎಲ್ಲಿಂದ ಬಂತು, ಯಾರಿಂದ ಬಂತು, ಹೆಂಗೆ ಬಂತು ಅಂತ ಒಂದು ತಿಳ್ಕೊಳ್ಳಿ. 1947 ಆದ ನಂತರ, ದೇಶ ಪಾರ್ಟಿಷನ್ ಆದ ನಂತರ ಯಾರ್ಯಾರು ಪಾಕಿಸ್ತಾನ ಬೇಕು ಹೋಗೋರು ಹೋಗಿದ್ದಾರೆ, ಯಾರು ಸೆಕ್ಯುಲರ್ ಆಗಿರಬೇಕು ಅಂತ ನಮ್ಮ ದೇಶದಲ್ಲಿದ್ದಾರೆ. ಅದ ನಂತರ ಬಂದಿರತಕ್ಕಂಥ ಕಾನೂನುಗಳ ಅನ್ವಯ ಆಗ್ತಕ್ಕಂಥದ್ದು ವಿ ಶುಡ್ ಡಿಬೇಟ್ ಅಬೌಟ್ ದ್ಯಾಟ್. ಅನಂತರ ಬಂದಿರತಕ್ಕ ಕಾನೂನುಗಳ ಪ್ರಕಾರ ವಕ್ಫ್ ಬೋರ್ಡಲ್ಲಿ ಕೆಲವು ನಾಮ್ಸ್ ನಾಗರಾಜ್ ಯಾದವ್ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದರು ಅಂತ ನಾನು ಹೇಳಲಾರೆ. ಹೀ ಇಸ್ ಅ ನೈಸ್ ಮ್ಯಾನ್, ಗುಡ್ ಫ್ರೆಂಡ್ ಆಫ್ ಮೈನ್. ಸುಳ್ಳು ಹೇಳಿದರು ಅಂತ ಹೇಳಲಾರೆ. ವಕ್ಫ್ ಕಾನೂನು ಅಂದ್ರೆ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಕೂಡ ನಾಗರಾಜ್ ಯಾದವ್ ಗೊತ್ತಿಲ್ಲ. ಯು ನೋ ಮಿಸ್ಟರ್ ಟಾಟಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೆಟ್ ಲಾಸ್ಟ್. ಹೀಗೆ ನನಗಿದ್ರು ಉತ್ತರ.